ಕಾಯಿಲೆ ಯಾರಿಂದ ಬರ್ತದೆ? ಪ್ರಾರಂಭದಲ್ಲೇ ಕೋವಿಡ್ ಪ್ರಾರಂಭ. ನಮಸ್ತೆ ಟ್ರಂಪ್. ಇವರು ಈ ಕೋವಿಡ್ ಕರ್ನಾಟಕದ ದೇಶದಲ್ಲಿ ಹೆಚ್ಚಾಗಬೇಕಾದ್ರೆ ಇವ್ರನ್ನ ಕರ್ಕೊ ಬಂದ್ರಲ್ಲ ಯಾರು ಹಿಂದೆ ಟ್ರಂಪ್ ಕರ್ಕೊ ಬಂದು ಮೆರವಣಿಗೆ ಮಾಡಿಸಿದ್ರಲ್ಲ, ಅದು ಒಂದು ಅದು ಕಾರಣ. ಅದಕ್ಕೆ ನರೇಂದ್ರ ಮೋದಿ ಅವರು ಇದಾರಲ್ಲ, ಈ ಇದನ್ ಮಾಡಿ ಅಪ್ಪ ಕರೋನಾ ಕಂಟ್ರೋಲ್ ಮಾಡಿ ಅಂತಂದ್ರೆ ಎಲ್ಲ ಕೂತ್ಕೊಂಡು ಚಪ್ಪಾಳೆ ತಟ್ಟೋದು, ದೀಪ ಹಚ್ಚೋದು, ಜಾಕ್ಟೆ ಬಾರಿಸೋದು, ಇದನ್ನ ಮಾಡಕ್ ಶುರು ಮಾಡೋದು. ಸಿ ದೇಶದಲ್ಲಿ ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಕೊರೋನಾ ಜಾಸ್ತಿ ಆಗಲಿಕ್ಕೆ ಬಿಜೆಪಿ ಸರ್ಕಾರ ಕಾರಣವೇ ಹೊರತು ಸತ್ತವರಿಗೆ ಆಕ್ಸಿಜನ್ ಕೊಡೋಕ್ಕಾಗದೆ ಇವತ್ತಿವರು ಎರಡನೇ ಅಲೆನಲ್ಲಿ ಆಕ್ಸಿಜನ್ ಕೊಡೋಕ್ಕಾಗಲಿಲ್ಲ, ಐಸಿಯು ಬೆಡ್ ಕೊಡೋಕ್ಕಾಗಲಿಲ್ಲ, ಎಂತದು ವೆಂಟಿಲೇಟರ್ಸ್ ಕೊಡೋಕ್ಕಾಗಲಿಲ್ಲ, ಎಂತದ ಔಷಧಿ ಕೊಡೋಕ್ಕಾಗಲಿಲ್ಲ. ಚಾಮರಾಜನಗರದಲ್ಲಿ ನೋಡಿದ್ರಲ್ಲ ಎಷ್ಟು ಬಂಡತನ ಇವ್ರದ್ದು. ನೀವು ಯಾಕೋ ಸುಮ್ಮನಾಗ್ಬಿಟ್ರಿ, ಒಬ್ಬ ಮಿನಿಸ್ಟ್ರು 36 ಜನ ಸತ್ತವ್ರೆ, ಗೊತ್ತಿದ್ದು ಸುಳ್ಳು ಹೇಳ್ಬಿಟ್ರು 3 ಜನ ಸತ್ತವ್ರೆ. ಆ ಮಿನಿಸ್ಟ್ರಿಗೆ ಪ್ರಶಸ್ತಿ ಬೇರೆ, ಚೆನ್ನಾಗಿ ನಡೆಸವ್ರೆ ಅಂತ ಪ್ರಶಸ್ತಿ. ಪಾರ್ಲಿಮೆಂಟ್ ನಲ್ಲಿ ಒಬ್ಬ ಮಿನಿಸ್ಟರ್ ಸತ್ತೇ ಇಲ್ಲ ಯಾರು ಅಂತ, ಇಂಥ ಸುಳ್ಳು ಹೇಳೋ ಸರ್ಕಾರ. ಇವರು ಈ ಡಿ ಕೆಗೆ ಕಳಿಸ್ಬಿಟ್ಟು ವೈದ್ಯರನ್ನ ಕಳಿಸ್ಬಿಟ್ಟು ಪಾಪ ಕಲ್ಗುಂಡಾಗಿದ್ದಾರೆ ಅವರು. 2 ದಿನ ನಡೆದ್ರು ಕೂಡ ಏನೂ ಆಗಿಲ್ಲ, ಕೊರೋನಾ ಬಂದಿದೆ ಅಂತ ಸರ್ಟಿಫಿಕೇಟ್ ಕೊಟ್ಕೋಣ ಅಂತ ಯೋಚನೆ ಮಾಡಿದ್ರು ಅಂತ ಕಾಣಿಸುತ್ತೆ. ಈಗೆಲ್ಲ ಮಾಡಿ ನಿಲ್ಸೋಕ್ಕಾಗಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತೀರ್ಮಾನ ಏನಿದೆ, 11 ದಿನ ಪಾದಯಾತ್ರೆ ಮಾಡಬೇಕು ಅಂತೇಳಿ 11 ದಿನ ಮುಗಿಸೇ ಮುಗಿಸ್ತೀವಿ. ಅದು ಇನ್ನು ನೋಡಿ, ಈಗಾಗಲೇ ಕಾವು ಹತ್ತಿದೆ ಜನಗಳಿಗೆ, ಅವರಾಗಿ ವಾಲಂಟಿಯರ್ ಆಗಿ ಬರ್ತೀವಿ. ಬಳ್ಳಾರಿ ನೋಡಿದ್ರಲ್ಲ, 500,000 ಜನ ಬಂದ್ಬಿಟ್ಟಿದ್ರು ಕೊನೆಯ ದಿನ. 500,000 ಜನ ವಾಲಂಟಿಯರಾಗಿ ಅವರೇ ಬರೋಕ್ಕೆ ಶುರುವಾಗ್ಬಿಟ್ಟಿದ್ರು. ಈಗಲೂ ಪ್ರಾರಂಭ ಆಗಿದೆ, ವಾಲಂಟಿಯರ್ ಬರೋಕ್ಕೆ ಶುರುವಾಗಿದೆ. ಇದರಿಂದ ಇದಕ್ಕೆ ಭಯ ಇವರಿಗೆ, ಬಸವರಾಜ ಬೊಮ್ಮಾಯಿಗೆ ಭಯ ಯಾಕಪ್ಪ ಅಂದರೆ ಬಿಜೆಪಿ ಸರ್ಕಾರಕ್ಕೆ ಭಯ ಅಂತಂದರೆ ಇದಕ್ಕೆ. ಬಳ್ಳಾರಿ ಯಾತ್ರೆ ಜ್ಞಾಪಕ ಮಾಡ್ಕೋತಾರೆ, ಅವ್ರಿಗೆ ನಿದ್ದೆ ಬರಲ್ಲ, ಇದು ಜ್ಞಾಪಕ ಮಾಡ್ಕೊಂಬಿಟ್ಟು ನಿದ್ದೆ ಬರಲ್ಲ. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಶತ ಪ್ರಯತ್ನ ಮಾಡ್ತಾರೆ. ನಾವು ಇವ್ರ ಯಾವುದೇ ಪ್ರಯತ್ನಕ್ಕೆ ಸೊಪ್ಪಾಕಲ್ಲ. ನಾವು ಪಾದಯಾತ್ರೆ ಮಾಡೇ ಮಾಡ್ತೀವಿ, ಆದರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮಗೆ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಕೂಡ, ನಮ್ಮ ಲೀಡರ್ಗಳಿಗೆ ಯಾರಿಗೂ ಕೂಡ ಕೊರೋನಾ ಬರದೇ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೂ ಪಾಪ ನೀವೆಲ್ಲ ಜೊತೆಲೇ ಇರ್ತೀರಿ, ನಿಮಗೂ ಬರದೇ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.